ತುಂಬಾ ನೋಡ್ತಾ ಇದ್ರೆ ಹಳ್ಳಿ ಬ್ಯಾಕ್ಗ್ರೌಂಡ್ ತುಂಬಾ ಕಾಣಿಸ್ತಾ ಇದೆ. ನಿಮಗೆ ಹಳ್ಳಿಯ ವಾತಾವರಣ ಎಷ್ಟು ಹಳೆದ ಹೊಸದ ಮತ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಯಾವ ತರ ಕಾಣಿಸ್ತಾ ಇತ್ತು? ನನ್ಗೆ ಹಳ್ಳಿ ವಾತಾವರಣ ಅಂದ್ರೆ ನಾನು ಬೆಳ್ದಿಲ್ಲ ಅಂದ್ರೆ ತುಂಬಾ ವರ್ಷ ಬೆಳ್ದು ಹಂಗಿಲ್ಲ, ಬಟ್ ನಾ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೆ, ಅದು ಹಳ್ಳಿಲಿ ಇರೋದು. ಸೊ ನನ್ಗೆ ಹೊಸದು ಅನ್ನೋ ಥರನು ಏನಿರಲಿಲ್ಲ, ಬಟ್ ಇಟ್ ಇಸ್ ಆಲ್ವೇಸ್ ವೆರಿ ಪೀಸ್. ಇವಾಗ ಸಿಟೀಲಿ ಇರೋದಕ್ಕಿಂತ ಅಲ್ಲಿ ಮಜಾ ಜಾಸ್ತಿ, ವೆಲ್ಕಮಿಂಗ್ ಜಾಸ್ತಿ ಅಲ್ಲಿ ಜನ. ಏ ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಟೈರ್ಡ್ ಆಗ್ತೀವಿ, ನಾವು ಎಲ್ಲಿಂದ ಕಿತ್ಕೊಡ್ತೀವಿ ನಮ್ಮ ತೋಟ ತಿನ್ನ ಅಂತ ಹೇಳೋರು. ಸೊ ಆ ಥರ ಲವ್ ಅಲ್ಲಿ ಆ ಥರ ಇದೆ ಇರ್ತಾ ಇತ್ತು ಅಲ್ಲಿ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಶೂಟ್. ಅಫ್ಕೋರ್ಸ್ ಅಲ್ಲಿ ಜನಕ್ಕೆ ಇಟ್ ಇಸ್ ಏನಂತಾರೆ ತುಂಬ, ಎಲ್ಲ ಶೂಟಿಂಗ್ಸ್ ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ನಡೆಯೋಷ್ಟು ಅಲ್ಲಿ ನಡೆಯಲ್ಲ. ಸೊ ಬರೋರು ನೋಡೋರು ಇಣಕಿ ಇಣಕಿ ನೋಡೋರು, ಸೊ ಆ ಥರ ಇರ್ತಾ ಇದ್ರು. ಅಂದ್ರೆ ಆಕ್ಚುಲಿ ನಮ್ಮನ್ನ ಆರಾಧಿಸ ಅಂದ್ರೆ ಕಲಾವಿದರನ್ನ ಆರಾಧಿಸೋರೆ ಹಳ್ಳಿ ಜನ, ಅವ್ರು ಅದನ್ನ ಕೈ ಸಿಕ್ಕಿದ್ರು ನಿಮ್ಮ. ಎಸ್, ಈ ಸಿನಿಮಾದ ನಿರ್ದೇಶಕರು ತುಂಬಾ ಪಳಗಿರೋ ಟೆಕ್ನಿಷಿಯನ್, ದೊಡ್ಡ ದೊಡ್ಡ ಸಿನಿಮಾಗಳ ಕೆಲಸ ಮಾಡ್ತಾರೆ, ಮತ್ತು ಕ್ರಿಸ್ಟಲ್ ಪಾರ್ಕ್ ಎರಡು ಕೂಡ ನಿಮಗೆ ಒಬ್ಬ ನಟನಿಗೆ ಸ್ಪೇಸ್ಗೆ ಅಥವಾ ಒಬ್ಬರ ಜೊತೆ ಕೆಲಸ ಮಾಡೋದಕ್ಕೆ ಎನ್ವೈರನ್ಮೆಂಟ್ ಮತ್ತು ಅದಕ್ಕೊಂದು ಗುರಿ ಎರಡು ನಿಮ್ಗೆ ಒಳ್ಳೆ ತರ ಸಿಕ್ಕಿತ್ತು ಅಂತ. ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಅಫ್ಕೋರ್ಸ್ ಆಲ್ರೆಡಿ ನಾ ಸೈನ್ ಮಾಡುವಾಗ ಚಮಕಾಗಿತ್ತು, ಅದೊಂದು ಸಕ್ಸಸ್ ಆಗಿತ್ತು. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ವೆರಿ ಸಕ್ಸಸ್ಫುಲ್ ಬ್ಯಾನರ್. ಆ್ಯಂಡ್ ಗೊತ್ತಿತ್ತು, ಕೇಳಿದೆ ನಾನು ಸರ್ ಬಗ್ಗೆ ದಟ್ ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳಿ. ಬಟ್ ಅಫ್ಕೋರ್ಸ್ ನಾವು ಐ ನೋ ಇಟ್. ಆ್ಯಂಡ್ ಜಾಕಿ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ಕೊಂಡು ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಅವ್ರಿಗೆ ಅವ್ರ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ಹಿ ಗಿವಿನ್ ಮೀ ಏನಂತಾರೆ ಡೈಲಾಗ್ ಟು ಡೈಲಾಗ್ ನಂಗೆ ನರೇಷನ್ ಕೊಟ್ಟಿದ್ರು ಕೆಲವು ಸೀನ್ಸ್ ಎಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಎಷ್ಟು ಮಜಾ ಇದೆ ಮೂವಿ. ಅವಾಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ನನಗೆ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೆ. ಸೊ ಇಟ್ ವಾಸ್ ಸಿನ್ಸ್ ದೆನ್ ಹೀಸ್ ಬೀನ್ ರಿಯಲಿ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು ಸರ್. ಎಸ್ ಮೇಡಮ್, ಫೈನಲ್ ಆಗಿ 29 ತಾರೀಕು ಬರ್ತಾ ಇದೆ, 2 ವರ್ಷ ಕಾದಿದ್ರಿ. ನಿಮ್ಮ ಅಭಿಮಾನಿಗಳಿಗೆ ಮತ್ತು ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ಯಾವ ಭರವಸೆ ಮಾತುಗಳನ್ನ ಈ ಸಂಬಂಧ? ಅಫ್ಕೋರ್ಸ್ 29 ನೀವೇ ಐ ಮೀನ್ ಬರ್ತಾ ಇದ್ದೀವಿ, ನೀವೇ ಹೇಳಿರೋ ಹಾಗೆ 2 ಇಯರ್ಸ್ ಆಗಿದೆ. ಸ್ವಲ್ಪ ಬೇರೆ ಥರ ಕಾಣಿಸ್ಬೋದು ಇವಾಗಕ್ಕೂ ಅವಾಗಕ್ಕೂ, ಆ ಚೇಂಜ್ ಅಂದಿರುತ್ತೆ. ಬಟ್ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್, ತುಂಬ ಮಜಾ ಕೊಡುವಂಥ ಸಿನಿಮಾ, ಅಷ್ಟು ಮಾತ್ರ ಕನ್ಫರ್ಮ್ ಆಗಿ ಹೇಳ್ಬೋದು. ಯಾಕೆ ನಾವು ಮೊನ್ನೆ ಲೈಕ್ 1 ವೀಕ್ ಬ್ಯಾಕ್ ಸಿನಿಮಾ ನೋಡಿದ್ವಿ ಇಡೀ ತಂಡ, ತುಂಬ ಮಜಾ ಕೊಟ್ಟಿದೆ. ಸೀಟಲ್ಲಿ ಎಲ್ಲರೂ ಬಿದ್ದು 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 ನಕ್ಕೊಂಡು ಸಿನಿಮಾ ನೋಡಿದ್ದೇವೆ ನಾವು. ಸೊ ನಮಗೆ ಇಷ್ಟು ಖುಷಿ ಕೊಟ್ಟಿದೆ ಅಂದರೆ ಅದು ಶೂಟ್ ಮಾಡುವಾಗೂ ಕತೆ ಗೊತ್ತಿದ್ದು, ನೋಡುವಾಗೂ ಅಷ್ಟೇ ಮಜಾ ಕೊಟ್ಟಿದೆ ಅಂದರೆ ಐ ಹೋಪ್ ರಿಯಲಿ ಆಡಿಯನ್ಸಿಗೆ ಫಸ್ಟ್ ಟೈಮ್ ಆ ಕತೆ ನೋಡುವಾಗ ಅಷ್ಟೇ ಇಷ್ಟ ಆಗ್ಬೋದು ಅಂತ ಹೋಪ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್.